ಹೆಲೋ ಫ್ರೆಂಡ್ಸ್, ಈ ದಿನದ ಚಟುವಟಿಕೆ ಯಾವುದೆಂದರೆ ವೈಯಕ್ತಿಕ ಸ್ವಚ್ಛತೆ. ಈ ದಿನ ಸ್ವಚ್ಛತೆ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳಿಗೆ ಒಂದು ಕತೆ ಹೇಳೋಣ. ಕತೆಯ ಹೆಸರು ಅಜ್ಜಿ ಮತ್ತು ಪುಟ್ಟು. ಪುಟ್ಟು ಅಜ್ಜಿಯ ಬಳಿಗೆ ಬಂದನು. ಕುಡಿಯಲು ಹಾಲು ಕೇಳಿದನು. ಪುಟ್ಟು, ನೀನು ಹಲ್ಲು ಉಜ್ಜಿದೀಯಾ? ಅಜ್ಜಿ, ನನಗೆ ಮೊದಲು ಹಾಲು ಕೊಡು, ಆಮೇಲೆ ಹಲ್ಲು ಉಜ್ಜುತ್ತೇನೆ. ಹಾಗೆ ಮಾಡುವುದು ತಪ್ಪು. ಮುಂಜಾನೆ ಎದ್ದು ಹಲ್ಲುಜ್ಜದೆ ಹಾಲು ಕುಡಿಯುವುದು ಸರಿಯಲ್ಲ. ಹಲ್ಲು ಸ್ವಚ್ಛವಾಗಿರದಿದ್ದರೆ ಉಸಿರೊಡನೆ ಕೆಟ್ಟ ವಾಸನೆ ಬರುವುದು, ಅದು ಎಲ್ಲರಿಗೂ ಕೆಡುಕು. ಹೌದಾ ಅಜ್ಜಿ, ನಾನು ಈಗಲೇ ಹಲ್ಲುಜ್ಜಿ ಬರುತ್ತೇನೆ. ಅಷ್ಟೇ ಅಲ್ಲ, ಉಗುರುಗಳನ್ನು ಆಗಾಗ ಕತ್ತರಿಸಬೇಕು, ನಿತ್ಯವೂ ಸ್ನಾನ ಮಾಡಬೇಕು, ಸ್ವಚ್ಛವಾದ ಬಟ್ಟೆ ತೊಡಬೇಕು, ತಲೆಯನ್ನು ಬಾಚಿಕೊಳ್ಳಬೇಕು, ಊಟಕ್ಕೆ ಮೊದಲು ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು, ಮನೆಯ ಆವರಣವನ್ನು ಸ್ವಚ್ಛವಾಗಿಡಬೇಕೆಂದು ನಿನಗೆ ತಿಳಿದಿದೆ ಅಲ್ಲವೇ? ಹೌದು ಅಜ್ಜಿ, ನಮ್ಮ ಶಿಕ್ಷಕರು ಕೂಡ ಹೇಳಿದ್ದಾರೆ, ಕಂಡ ಕಂಡಲ್ಲಿ ಉಗುಳಬಾರದು ಮತ್ತು ಶಾಲೆಯ ಆವರಣವನ್ನು ಸ್ವಚ್ಛವಾಗಿಡಬೇಕೆಂದು. ಹೌದು ಮಗು, ಸ್ವಚ್ಛತೆ ಇದ್ದರೆ ರೋಗಗಳ ಭಯವಿಲ್ಲ. ಸ್ವಚ್ಛತೆಯೇ ಆರೋಗ್ಯ, ಆರೋಗ್ಯವೇ ಭಾಗ್ಯ. ಈ ಚಟುವಟಿಕೆ ಮಾಡುವುದರಿಂದ ಮಕ್ಕಳಿಗೆ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಆಗುತ್ತದೆ. ಧನ್ಯವಾದಗಳು.